ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣ. ಈ ಭಾಗದೊಳಗ ಇಥೆನಾಲ್ ಎಂದರೇನು, ಇಥೆನಾಲ್ ನ ಗುಣಲಕ್ಷಣಗಳನ್ನು ನೋಡೋಣ. ಮೊದಲನೇದಾಗಿ ಎಥೆನಾಲ್, ಇಥೆನಾಲ್ ನ ಇನ್ನೊಂದು ಹೆಸರು ಆಲ್ಕೋಹಾಲ್ ಅಂತ ನಾವು ಕರಿತೀವಿ. ಇಥೆನಾಲ್ ಅಂದ್ರೆ ಒಂದೇ, ಆಲ್ಕೋಹಾಲ್ ಅಂದ್ರೂ ಕೂಡ ಒಂದೇ. ಈ ಇಥೆನಾಲ್ ನ ಒಂದು ರಾಸಾಯನಿಕ ಅಣುಸೂತ್ರ ಹೇಳಬೇಕು ಅಂತಂದ್ರೆ CH3CH2OH ಅಂತ ಬರ್ತದೆ, ಇಲ್ಲ C2H5OH ಅಂತ ನಾವು ಹೇಳಬಹುದು. CH3CH2OH ಆರ್ C2H5OH ಅಂತ ನಾವು ಹೇಳಬಹುದು. ನಂತರ ಈ ಒಂದು ಇಥೆನಾಲ್ ದ್ರವಣ ಬಿಂದು -114.1°C. ಮೈನಸ್ ನೋಡಿ, -114 ಒಳಗ -114° ಒಳಗ ಅದು ದ್ರವಣ ಬಿಂದುಗಳೊಳಗೆ ಇರ್ತದ ಅಥವಾ ದ್ರವಣ ಸ್ಥಿತಿಯೊಳಗೆ ಇರ್ತದೆ ಅಂತ ನಾವು ಹೇಳ್ತೇವೆ. ನಂತರ ಕುದಿಯೋ ಬಿಂದು ಅಂತ ಬರ್ತದೆ. ಈ ಒಂದು ಇಥೆನಾಲ್ ಕುದಿಯೋ ಬಿಂದು 78°C, 78°C ಒಳಗ ಕುದಿಯಕ್ಕೆ ಸ್ಟಾರ್ಟ್ ಮಾಡ್ತದೆ. ನಂತರ ಈ ಒಂದು ಇಥೆನಾಲ್ ಭಾಷ್ಪಶೀಲ, ಭಾಷ್ಪಶೀಲ ಅಂತಂದ್ರೆ ಇಥೆನಾಲ್ ನ ಎರಡು ಹನಿಗಳನ್ನು ನಾವು ಕೈ ಮೇಲೆ ಹಾಕೊಂಡೇವೆ ಅಂತಂದ್ರೆ ಆಲ್ಕೋಹಾಲ್, ಇಥೆನಾಲ್ ಅಂದ್ರೆ ಆಲ್ಕೋಹಾಲ್ ನ ಎರಡು ಹನಿಗಳನ್ನು ನಾವು ಕೈ ಮೇಲೆ ಹಾಕೊಂಡ್ರೆ ಅದು ಬೇಗನೆ ಆಗೇ ಹೋಗ್ತದೆ, ಆ ಜಾಗ ತಂಪಾಗ್ತದೆ, ತಣ್ಣಗನಿಸ್ತದೆ. ಯಾಕಂತಂದ್ರೆ ನಮ್ಮ ದೇಹದ ಉಷ್ಣತೆಯನ್ನು ತೆಗೆದುಕೊಂಡು ಅದು ಆವಿಯಾಗಿ ಹೋಗಿರ್ತದೆ. ಹಾಗಾಗಿ ನಮ್ಮ ದೇಹದಲ್ಲಿ ಬಿದ್ದಾಗ ತಂಪು ಅನಿಸ್ತದೆ, ಅದು ಭಾಷ್ಪಶೀಲ ಅಂತ ನಾವು ಹೇಳ್ತೇವೆ. ನಂತರ ದಹನಶೀಲ ಅಂತ ಹೇಳ್ತದೆ. ದಹನಶೀಲ ಅಂತಂದ್ರೆ ಇದು ಬೇಗನೆ ಬೆಂಕಿ ಹತ್ತಿಕೊಳ್ಳುವಂತಹ ಒಂದು ಸಂಯುಕ್ತ ಅಂತ ನಾವು ಹೇಳ್ತೀವಿ. ಬೇಗನೆ ಬೆಂಕಿ ಹತ್ತದ, ಆಮೇಲೆ ಬೆಂಕಿ ಹತ್ತಿದಾಗ ಅಥವಾ ಉರಿ ಹತ್ತಿದಾಗ ಇದು ಯಾವ ಜ್ವಾಲೆ, ಹೊಗೆರಹಿತ ನೀಲಿ ಜ್ವಾಲೆಯನ್ನ ಕೊಡ್ತದೆ. ಏನ್ ಕೊಡ್ತದ, ಹೊಗೆರಹಿತ ನೀಲಿ ಜ್ವಾಲೆಯನ್ನ ಕೊಡ್ತದ. ಆಮೇಲೆ ಈ ಒಂದು ಎಥೆನಾಲ್ ನ ಉತ್ಪಾದನೆ ಜಗತ್ತಿನೊಳಗ ಈ ಆಲ್ಕೋಹಾಲ್ ನ ಉತ್ಪಾದನೆ 80% ನಷ್ಟು ಬ್ರೆಜಿಲ್ ದೇಶ ಅಥವಾ ಬ್ರೆಜಿಲ್ ಅಂತ ಹೇಳ್ತೀವಿ, ಬ್ರೆಜಿಲ್ ದೇಶ ಮತ್ತು USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA ದೇಶ, ಇವೆರಡು ಸೇರಿ 80% ಆಲ್ಕೋಹಾಲ್ ಅನ್ನ ಉತ್ಪತ್ತಿ ಮಾಡ್ತವ್ರಿ. ಈ 80% ಆಲ್ಕೋಹಾಲ್ ಅನ್ನ ಕಬ್ಬು ಬೆಳೆಯಿಂದ ಮತ್ತು ಮೆಕ್ಕೆಜೋಳ ಬೆಳೆಯಿಂದ ಏನ್ ಮಾಡ್ತಾರೆ, ಇಥೆನಾಲ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಥವಾ ಅದನ್ನು ತಕ್ಕೊಂತಾರೆ. ಯಾವ ತರ, ಯಾವ ತರ ತಕ್ಕೊಂತಾರೆ ಅಂದ್ರೆ ಈಸ್ಟ್ ಗಳನ್ನ ಹಾಕ್ತಾರೆ. ಈ ಒಂದು ಕಬ್ಬು ಅಥವಾ ಮೆಕ್ಕೆಜೋಳದ ಜೊತೆಗೆ ಈಸ್ಟ್ ಗಳನ್ನ ಹಾಕಿ ಅದನ್ನು ಮುಚ್ಚಿ ಇಡ್ತಾರ, ಹುದುಗುವಿಕೆ ಆಗ್ತದವಾಗ. ಹುದುಗುವಿಕೆ ಅಂತಂದ್ರ ಈಸ್ಟ್ ಏನ್ ಮಾಡ್ತದ, ಈ ಕಬ್ಬು ಅಥವಾ ಮೆಕ್ಕೆಜೋಳನ ಅಂಶಗಳನ್ನ ತಿಂತ ಅವಾಗ ಅವಾಯುಕ ಉಸಿರಾಟ ನಡೆಸ್ತದ. ಅವಾಯುಕ ಉಸಿರಾಟದಿಂದ ನಮ್ಗೆ ಏನ್ ಸಿಗ್ತದ, ಆಲ್ಕೋಹಾಲ್ ಬೈ ಪ್ರಾಡಕ್ಟ್ ಆಗಿ ಸಿಗ್ತದೆ ಅಥವಾ ಉತ್ಪನ್ನವಾಗಿ ಸಿಗ್ತದೆ, ಉಪ ಉತ್ಪನ್ನ ಅಂತ ಕರಿತೀವಿ ನಾವು. ಈಸ್ಟ್ ನಿಂದ ಈ ಉಪ ಉತ್ಪನ್ನ ಸಿಗ್ತಲ್ಲ, ಉಪ ಉತ್ಪನ್ನವನ್ನ ಇಥೆನಾಲ್ ಅಂತ ನಾವು ಕರಿತೀವಿ. ಈಸ್ಟ್ ಇಲ್ಲ ಅಂತಂದ್ರ ಈ ಕಬ್ಬು ಮತ್ತು ಮೆಕ್ಕೆಜೋಳವನ್ನ ಹುದುಗುವಿಕೆ ಮಾಡಕ್ ಆಗಂಗಿಲ್ಲ, ಅವಾಗ ಇಥೆನಾಲ್ ಸಿಗಂಗಿಲ್ಲ. ಇಥೆನಾಲ್ ಸಿಗಬೇಕು ಅಂತಂದ್ರ ನಾವೇನ್ ಮಾಡ್ಬೇಕು, ಈಸ್ಟ್ ನ ಮೂಲಕ ಕಬ್ಬು ಮತ್ತು ಮೆಕ್ಕೆಜೋಳಗಳನ್ನ ಹುದುಗುವಿಕೆಗೆ ಉಂಟು ಮಾಡಬೇಕು, ಫರ್ಮೆಂಟೇಷನ್ ಅಂತ ಕರಿತೀವಿ. ನಂತರ ಈ ಒಂದು ಇಥೆನಾಲ್ ಅಂತಕ್ಕಂಥದ್ದು ಬಣ್ಣ ರಹಿತ, ಇದಕ್ಕೆ ಬಣ್ಣ ಯಾವುದೇ ಬಣ್ಣ ಇಲ್ಲ, ಆಮೇಲೆ ವಾಸನೆ ರಹಿತ, ವಾಸನೆ ಕೂಡ ಇದಕ್ಕೆ ಇಲ್ಲ, ಮತ್ತು ಇದು ಮತ್ತೇರಿಸೋ ಒಂದು ದ್ರವ, ಮತ್ತನ್ನು ಏರಿಸುವಂತ ದ್ರವ, ಇದು ಅಮಲೇರಿಸೋ ದ್ರವ ಅಂತ ಕರಿತೀವಿ. ಅಂದ್ರ ಈ ದ್ರವವನ್ನ ಸೇವಿಸಿದ್ರೆ ನಮ್ಮ ದೇಹದ ನ್ಯೂರಲ್ ಸಿಸ್ಟಮ್ ಅಂತ ಕರಿತೀವಲ್ರಿ, ಅಂದ್ರೆ ನಮ್ಮ ನ್ಯೂರಾನ್ಗಳ ವ್ಯವಸ್ಥೆ, ನರಕೋಶಗಳ ವ್ಯವಸ್ಥೆಯ ಮೇಲೆ ಇದು ಹಾನಿಯನ್ನು ಉಂಟು ಮಾಡ್ತದ. ಕಂಟಿನ್ಯೂಸ್ ಕನ್ಸಂಪ್ಷನ್, ಕಂಟಿನ್ಯೂಸ್ ಅಂತಂದ್ರೆ ಪ್ರತಿದಿನನೂ ಈ ಒಂದು ಆಲ್ಕೋಹಾಲ್ ಅನ್ನು ಸೇವಿಸ್ತಾ ಇದ್ರೆ ನಮ್ಮ ದೇಹಕ್ಕೆ ಡ್ಯಾಮೇಜ್ಗಳಾಗ್ತವೆ, ತೊಂದರೆಗಳಾಗ್ತವೆ, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಲಂಗ್ ಪ್ರಾಬ್ಲಮ್ ಬರ್ಬೋದು, ಅಥವಾ 108 ತೊಂದರೆಗಳು ಬರ್ತವೆ. ಯಾವ ತೊಂದರೆ ಬರ್ತದೆ ಅಂತ ಹೇಳಕ್ಕಾಗಿಲ್ಲ, ಅಷ್ಟು ಡೇಂಜರಸ್. ಅದಕ್ಕಾಗಿಯೇ ನಾವು ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕರ ಅಂತ ನಾವು ಹೇಳ್ತೀವಿ. ಹೌದಾ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದು ದೇಹಕ್ಕೆ ಬಹಳ ಹಾನಿ ಉಂಟು ಮಾಡ್ತದೆ. ಅದಕ್ಕಾಗಿ ನಂತರ ಇದು ಉಪಯೋಗ ಮಾಡುವಂತ ಕೆಮ್ಮಿನ ಔಷಧದಲ್ಲಿ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಹಾಕಿರ್ತಾರೆ. ಆಮೇಲೆ ಟಾನಿಕ್ಗಳಲ್ಲಿ ನಾವು ಉಪಯೋಗ ಮಾಡ್ತಕ್ಕಂಥ ಟಾನಿಕ್ಗಳಲ್ಲಿ ಆಲ್ಕೋಹಾಲ್ ನಮ್ಗೆ ಸ್ವಲ್ಪ ಪ್ರಮಾಣ ಇರ್ತದೆ. ಆಮೇಲೆ ಅಯೋಡಿನ್ ಟಿಂಚರ್ ಗಳಂತ ಬರ್ತದೆ. ನಾವು ಗಾಯಗೊಂಡಾಗ, ನಮಗೆ ಗಾಯ ಆದಾಗ ನಾವೆಲ್ಲಿ ಹೋಗ್ತೀವಿ, ಹಾಸ್ಪಿಟಲ್ ಹೋಗ್ತೀವಿ, ಅವಾಗ ಗಾಯವಾದಂತಹ ಜಾಗದೊಳಗ ಅವರು ಹಳದಿ ಬಣ್ಣದ ಒಂದು ದ್ರವ ಹಾಕ್ತಾರೆ, ಅವಾಗ ನಮ್ಮ ಕೈ ಮುರಿದಾಗ ಉರಿತದ ಅವಾಗ. ಆ ಹಳದಿ ಬಣ್ಣದ ದ್ರವ ಏನಿರ್ತಲ್ಲ, ಅಯೋಡಿನ್ ಟಿಂಚರ್ ಅಂತ ಕರಿತೀವಿ. ಅಯೋಡಿನ್
ಪ್ಲಸ್ ಏನಪ್ಪ ಅಂತಂದ್ರೆ ಆಲ್ಕೋಹಾಲ್ ನ ಒಂದು ಮಿಶ್ರಣ ಇರ್ತದ, ಅದು ಹಳದಿ ಬಣ್ಣದಾಗಿರ್ತದೆ ಕೈ ಧರಿಸ್ತಾರ ನೋಡ್ರಿ. ನಂತರ ಸ್ಯಾನಿಟೈಸರ್ ಗಳಲ್ಲಿ, ಸ್ಯಾನಿಟೈಸರ್ ಗಳಂತಂದ್ರ ಕೈಗೆ ಕೀಟಾಣುಗಳು, ಕೈಯೊಳಗೆ ಕೀಟಾಣುಗಳು 108 ಕೀಟಾಣುಗಳು, ಲಕ್ಷಾಂತರ ಕೀಟಾಣುಗಳು ಇರ್ತವ, ಅವುಗಳನ್ನ ಏನಪ್ಪಾ ಅಂತಂದ್ರೆ ನಾವು ತೊಳೆದು ಹಾಕ್ಬೇಕು ಅಥವಾ ಅವುಗಳನ್ನ ಸಾಯಿಸ್ಬೇಕಂದ್ರೆ ಸ್ಯಾನಿಟೈಸರ್ ಗಳಲ್ಲಿ ಕೂಡ ಈ ಒಂದು ಆಲ್ಕೋಹಾಲ್ ನ ಉಪಯೋಗ ಮಾಡ್ತಾರೆ. ನಂತರ ಕೆಲವೊಂದು ದೇಶಗಳಲ್ಲಿ, ಬ್ರಾಜಿಲ್ ಮತ್ತು ಯುಎಸ್ಎ ಅಂತ ದೇಶಗಳಲ್ಲಿ ವಾಹನಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ವಾಹನಗಳಲ್ಲಿ ಇಂಧನವಾಗಿ, ಕಾರುಗಳಲ್ಲಿ ಇಂಧನವಾಗಿ, ಪೆಟ್ರೋಲ್ ಉಪಯೋಗ ಮಾಡಲಿಲ್ಲ, ಇದನ್ನು ಇಂಧನವಾಗಿ ಉಪಯೋಗಿಸ್ತಾರೆ. ಯಾಕಂದ್ರೆ ಇದು ಹೊಗೆ ರಹಿತ ನೀಲಿ ಜ್ವಾಲೆಯನ್ನು ಕೊಡ್ತದೆ, ಅಂದ್ರೆ ಹೊಗೆ ರಹಿತವಾದಂತಹ ಇಂಧನ. ಇದರಿಂದ ವಾಯು ಮಾಲಿನ್ಯ ಬಹಳ ಬಹಳ ಕಡಿಮೆ. ಹಾಗಾಗಿ ಬ್ರಾಜಿಲ್ ಮತ್ತು ಯುಎಸ್ಎ ಒಳಗೆ 20-25% ಏನು ವಾಹನಗಳು ಬಂದ್ರಿ, ಅವೆಲ್ಲ ಆಲ್ಕೋಹಾಲ್ ಅಥವಾ ಇಥನಾಲ್ ಅನ್ನ ಇಂಧನವನ್ನಾಗಿ ಉಪಯೋಗ ಮಾಡ್ತಾವ ಅಂತ ನಾವು ಹೇಳ್ಬೋದು. ನಂತರ ರಾಕೆಟ್ ನ ಇಂಧನವಾಗಿ, ರಾಕೆಟ್ ಗಳ ಇಂಧನವಾಗಿ ಕೂಡ ನಾವು ಜೆಟ್ ಏರೋಪ್ಲೇನ್ ಅಂತೇಳಿ, ಜೆಟ್ ಏರೋಪ್ಲೇನ್ ಆಗಲಿ ರಾಕೆಟ್ ಗಳ ಇಂಧನವಾಗಿ ನಾವು ಇಥನಾಲ್ ಅನ್ನ ಉಪಯೋಗ ಮಾಡ್ತೀವಿ. ಓಕೆ, ಮುಂದಿನ ವಿಡಿಯೋದೊಳಗ ಈ ಇಥನಾಲ್ ನ ರಾಸಾಯನಿಕ ಗುಣಲಕ್ಷಣಗಳನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸುತ್ತಂದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.